नमस्कार वीक्षकरे नम आनंद शाले चानल गे तमगेल्ला आत्मीय स्वागत इवत्तिन दिन नावु बेळगाव जिले बैलोंगल तालूकिन ओंदु तिगडी ग्रामदल्ली शिवशरणे कल्याणम्म नवर ओंदु समाधि इरतक्कंत स्थळवन्न नोडलिक्के नावु इवत्तु होग्ता इद्दीवि तावेल्लरू कल्याणम्मनवर हेसरन्न केळिरबहुदु शरण हरळय्यनवर धर्मपत्नी कल्याणम्म हरळय्यनवरु ओंदु बारि कल्याणद बीदियल्लि संचरिसुवाग बसवण्णनवर दर्शनवागुत्तदे बसवण्णनवरन्नु कण्णंत हरळय्यनवरु शरणु हेळिदाग बसवण्णनवरु शरणु शरणार्थिगळन्न हरळय्यनवरिगे सल्लिसिदरु ಸಲ್ಲಿಸಿರುತ್ತಾರೆ ಮಹಾತ್ಮ ಬಸವೇಶ್ವರರ ಆ ಒಂದು ಶರಣು ಆ ಹೊರೆಯನ್ನ ಇಳಿಸಿಕೊಳ್ಳುವುದು ಹೇಗೆ ಎಂದು ಚಿಂತಾಕ್ರಾಂತನಾದಂತ ಹರಳಯ್ಯನವರು ಮನೆಗೆ ಆಗಮಿಸಿದಾಗ ಬಸವಣ್ಣನವರ ಒಂದು ಶರಣು ಆ ಹೊರೆಯಿಂದ ತಪ್ಪಿಸಿಕೊಳ್ಳಲು ಹರಳಯ್ಯನವರ ಧರ್ಮಪತ್ನಿಯಾದಂತ ಶರಣೆ ಕಲ್ಯಾಣಮ್ಮನವರು ಆ ಮಹಾತ್ಮ ಬಸವಣ್ಣನವರಿಗೆ ನಾವೇಕೆ ನಮ್ಮ ತೊಡೆಯ ಚರ್ಮವನ್ನ ಬಳಸಿ ಒಂದು ಚಮ್ಮಾವುಗೆಯನ್ನ ಮಾಡಿಕೊಟ್ಟು ಕೃತಾರ್ಥರಾಗಬಾರದು ಎನ್ನುವಂತ ಒಂದು ಉಪಾಯವನ್ನ ಹೇಳಿದಾಗ ಅದರಂತೆ ಹರಳಯ್ಯನವರು ತಮ್ಮ ತೊಡೆಯ ಚರ್ಮವನ್ನ ಅದೇ ರೀತಿ ಕಲ್ಯಾಣಮ್ಮನವರು ಕೂಡ ತಮ್ಮ ತೊಡೆಯ ಚರ್ಮವನ್ನ ಬಳಸಿಕೊಂಡು ಚಮ್ಮಾವುಗೆಗಳನ್ನ ಮಹಾತ್ಮ ಬಸವಣ್ಣನವರಿಗೆ ತಯಾರಿಸಿ ಕೊಡುತ್ತಾರೆ ಈ ಒಂದು ಸಂಗತಿ ಜನಪದ ಸಾಹಿತ್ಯದಲ್ಲಿ ಕಂಡುಬಂದಿದೆ ಶರಣ ಹರಳಯ್ಯನವರು ತಾವು ತಯಾರಿಸಿರತಕ್ಕಂತ ಚಮ್ಮಾವುಗೆಗಳನ್ನು ಮಹಾತ್ಮ ಬಸವೇಶ್ವರರಿಗೆ ನೀಡಿದಾಗ ಬಸವಣ್ಣನವರು ಇಂತ ಒಂದು ಚಮ್ಮಾವುಗೆಗಳು ನಾನು ಧರಿಸುವುದಲ್ಲ ಇದು ಕೂಡಲ ಸಂಗಮ ದೇವನಿಗೆ ಸಲ್ಲಬೇಕು ಅಂತ ಹೇಳಿ ಆ ಚಮ್ಮಾವುಗೆಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತುಕೊಳ್ಳುತ್ತಾರೆ ಬಸವಣ್ಣನವರ ಶಿರವನ್ನ ಸೋಕಿದಂತ ಆ ಚಮ್ಮಾವುಗೆಗಳನ್ನು ಅವರು ಮರಳಿ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಧುವರಸರು ಭೇಟಿಯಾಗಿ ಆ ಚಮ್ಮಾವುಗೆಗಳನ್ನು ತನಗೆ ನೀಡಬೇಕೆಂದು ಹಠ ಹಿಡಿದಾಗ ಎಷ್ಟೇ ವಿನಂತಿಸಿಕೊಂಡರೂ ಹರಳಯ್ಯನವರ ಮಾತನ್ನು ಕೇಳದೆ ಮಧುವರಸರು ಚಮ್ಮಾವುಗೆಗಳನ್ನು ಧರಿಸುತ್ತಾರೆ ಆವಾಗ ಅವರಿಗೆ ಮೈಯೆಲ್ಲ ಉರಿಯ ಅನುಭವವಾಗತೊಡಗುತ್ತದೆ ಎಂತ ವೈದ್ಯರಲ್ಲಿ ತೋರಿಸಿದರೂ ಕೂಡ ಆ ಉರಿಯ ಉಪಶಮನವಾಗುವುದಿಲ್ಲ ಯಾರೋ ಪುಣ್ಯಾತ್ಮರು ಹೇಳಿದಂತೆ ಹರಳಯ್ಯನವರ ಆ ಒಂದು ಕರಿಬಾನಿ ನೀರನ್ನು ಮಧುವರಸರಿಗೆ ಸ್ನಾನ ಮಾಡಿಸಿದಾಗ ಅವರ ಉರಿಯ ಉಪಶಮನವಾಗಿ ಅವರ ಭಕ್ತರಾಗುತ್ತಾರೆ
ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗೆ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಅರ್ಚಕರಾಗಿರ್ತಕ್ಕಂತ ಸರ್ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಬಸಪ್ಪ ಬಸಪ್ಪ ನಂಗಪ್ಪ ರಾಮತಿ ರಾಮತಿ ಅಂತೇವೆ ಹೇಳ್ರಿ ಅದರ ಈ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿರತಕ್ಕಂತ ವಿಷಯಗಳನ್ನ ಸ್ವಲ್ಪ ನಮ್ಮ ವೀಕ್ಷಕರ ಮುಂದೆ ಏನು ಮಾಡ್ರಂದ್ರೆ ಹೇಳ್ರಿ ಅಲ್ಲಿಂದ ಅಂತಂದ್ರೆ ಕಲ್ಯಾಣಂ ಅವರು ಹೆಂಗ ಹೊರಟ ಬಂದ ಟೈಮ್ದಾಗ ಇಲ್ಲಿ ಕಲ್ಲೂರಲ್ಲಿ ಅವರು ಆರಾಮಿಲ್ಲದಂಗಾಗಿ ಉಳಿದರು ಹೆಂಗೋ ಎಂಬುದು ಈಗ ಸಾವು ಬಂದವರಲ್ಲಿ ಐಕ ಮುಂದೆ ನೋಡ್ರು ಅವ್ರನ್ನ ಅವ್ರನ್ನ ಸಮಾಜ ಮಾಡೋಕ್ಕೂ ಯಾರೂ ಬರಲಿಲ್ಲ ಏನೋ ಬರಲಿಲ್ಲ ತಿಗಡಿ ಹಿರಿಯರು ಹೋಗಿ ಅವ್ರನ್ನ ತೊಗೊಂಡು ಬಂದ ಇಲ್ಲ ಅವ್ರನ್ನ ಸಮಾಜ ಮಾಡಿ ಹೀಗೆ ಇಲ್ಲಿ ನಾವು ಪಲ್ಲಕ್ಕಿ ಒಂದು ಪಲ್ಲಕ್ಕಿ ಹಾಂ ಪಲ್ಲಕ್ಕಿ ಇದ್ರೆ ವರ್ಷಕ್ಕೊಮ್ಮೆ ಭಾರತ್ ಹುಣ್ಣಿಮೆ ದಿವಸ ಉಳಿವಿ ತೇರೂ ಸಹ ನಾವು ರೀ ಇಲ್ಲಿಂದ ರಾತ್ರಿ ಎಂಟೂವರೆ ರಾತ್ರಿ ಒಂಬತ್ತು ಗಂಟೆ ಸುಮಾರು ಹುಣಸಗಟ್ಟೆ ರುದ್ರಸ್ವಾಮಿ ಅದು ಅದು ಶರಣರ ಶರಣರ ಸ್ಥಾನ ಇರುತ್ತೆ ಹುಣಸಗಟ್ಟೆ ರುದ್ರಸ್ವಾಮಿ ಗುಡಿ ರುದ್ರಮುನಿ ಅಂತಾರ ಹೌದು ಅದಲ್ರಿ ಅದು ಅಲ್ಲಿ ಏನು ಮಾಡೋದು ಅಂತ ನಾವು ರಾತ್ರಿ ಹೋಗಿ 2 ಗಂಟೆಗೆ ಅಲ್ಲಿ ಹೋಗಿರ್ತೇವೆ ಹೋಗಿ ಏನು ಮಾಡೋದು ಅಂತಂದ್ರೆ ನಾವು ಇದೇ ಮಂದಿ ನಮ್ಮ ಈ ಸಮಾಜ ಏನಾಯ್ತಲ್ಲ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡಿ ಎಲ್ಲ ಬುತ್ತಿ ಕಟ್ಕೊಂಡು ಹೋಗಿ ಎಲ್ಲ ರಾತ್ರಿ 1 ಗಂಟೆ 2 ಗಂಟೆಗೆ ನಾವು ಹೋಗ್ತೇವೆ ಶರಣತ್ವವನ್ನು ಸ್ವೀಕಾರ ಮಾಡಿರತಕ್ಕಂಥ ಮಧುವರಸ ಮತ್ತು ಹರಳೆಯ ಮಧುವರಸನ ಮಗಳು ಲಾವಣ್ಯವತಿ ಹರಳೆಯನ ಮಗ ಶೀಲವಂತ ಇವರಿಬ್ಬರು ಬಸವಣ್ಣನವರ ಅನುಮತಿಯನ್ನು ಪಡೆದುಕೊಂಡು ಹರಳೆಯಲವಂತನಿಗೂ ಮಧುವರಸನ ಮಗಳಾದಂಥ ಲಾವಣ್ಯವತಿಗೂ ಮದುವೆಯನ್ನು ಮಾಡುತ್ತಾರೆ ಈ ಮದುವೆಯಿಂದ ಸಮಾಜದಲ್ಲಿ ಧರ್ಮವನ್ನು ಕೆಡಿಸಿದರು ಜಾತಿಯನ್ನು ಕೆಡಿಸಿದರು ಅನ್ನುವಂಥ ಕೂಗೆದ್ದು ಶರಣರ ವಿರುದ್ಧ ಆರೋಪವನ್ನು ಮಾಡಿ ಶರಣರನ್ನು ಬಡಿದೆಬ್ಬಿಸುವ ಅವರ ವಚನ ಗ್ರಂಥಗಳನ್ನು ಸುಟ್ಟು ಹಾಕುವಂತಹ ಕೆಲಸದಲ್ಲಿ ಸೈನಿಕರು ತೊಡಗುತ್ತಾರೆ ಅದರಿಂದ ತಪ್ಪಿಸಿಕೊಳ್ಳಲು ಅಕ್ಕ ನಾಗಮ್ಮ ಗಂಗಾಂಬಿಕೆ ಕಲ್ಯಾಣಮ್ಮ ಸತ್ಯಕ್ಕ ಇವರ ನೇತೃತ್ವದ ಒಂದು ತಂಡ ಈ ಭಾಗದಲ್ಲಿ ಆಗಮಿಸಿ ಕಾದರವಳ್ಳಿಯಲ್ಲಿ ಭಯಂಕರವಾದಂತಹ ಕದನ ಏರ್ಪಟ್ಟು ಕಲ್ಯಾಣಮ್ಮನವರು ಆ ಕದನದಲ್ಲಿ ಗಾಯಗೊಳ್ಳುತ್ತಾರೆ ಕಾದರವಳ್ಳಿಯ ಕದನದಲ್ಲಿ ಗಾಯಗೊಂಡಿರ್ತಕ್ಕಂತಹ ಕಲ್ಯಾಣಮ್ಮನವರು ಕಲ್ಲೂರಿನಲ್ಲಿ ಬಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಇದೀಗ ತಾನೇ ಈ ಸ್ಥಳೀಯರು ನೀಡಿರ್ತಕ್ಕಂಥ ಮಾಹಿತಿಗೆ ಅನುಸಾರವಾಗಿ ಅವರು ದೇಹ ತ್ಯಾಗವನ್ನು ಕಲ್ಲೂರಿನಲ್ಲಿ ಮಾಡುತ್ತಾರಂತೆ ಅಲ್ಲಿಂದ ತಿಗಡಿಯ ಗ್ರಾಮಸ್ಥರು ಆ ದೇಹವನ್ನು ಸಕಲ ಮರ್ಯಾದೆ ಸಹಿತ ಸಕಲ ಗೌರವ ಸಹಿತ ಈ ಒಂದು ತಿಗಡಿ ಗ್ರಾಮದಲ್ಲಿ ಸಮಾಧಿ ಮಾಡಿರುವುದನ್ನು ನಾವು ನೋಡ್ತಾ ಇದ್ದೇವೆ